ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗಬ್ದಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೀತಿಯ ಗುರುಗಳಿಗೆ ಶಿಕ್ಷಕರನ್ನು ಬೀಳ್ಕೊಡುಗೆ ನೀಡಿದರು. ಗಬ್ದಲ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅದೇ ರೀತಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಸುಮಿತ್ರಾ, ಎನ್ಇ ಹಾಗೂ ಎಸ್ಟಿಎಂಸಿ ಸರ್ವ ಸದಸ್ಯರು ಹಾಗೂ ಗಬ್ದಲ್ ಗ್ರಾಮಸ್ಥರು ಅದೇ ರೀತಿ ಮಾಗುಂಡಿಯ ಸಮಾಜ ಸೇವಕರಾದ ರಫೀಕ್ ಹಾಗೂ ಮಾಗುಂಡಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ನಾಯಕ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿ ಗಬ್ದಲ್ ಪ್ರೌಢಶಾಲೆಯಿಂದ ಮತ್ತೊಂದು ಶಾಲೆಗೆ ವರ್ಗಾವಣೆ ಆಗುತ್ತಿರುವ 4 ಶಿಕ್ಷಕರು ಈ ಶಾಲೆಯಿಂದ ವರ್ಗಾವಣೆ ಆಗುತ್ತಿದ್ದಾರೆ. ಸುನೀಲ್ ಕುಮಾರ್, ಎಚ್ಎಂ ರಾಜ್ಕುಮಾರ್ ಬಳಗ, ಶಾಂತಪ್ಪ ಎಸ್, ಹೇಮಂತ್ ಕುಮಾರ್ ಈ ಶಾಲೆಯಿಂದ ಮತ್ತೊಂದು ಶಾಲೆಗೆ ವರ್ಗಾವಣೆ ಆಗುತ್ತಿರುವ ಶಿಕ್ಷಕರು. ಅದೇ ರೀತಿ ಗಬ್ಗಲ್ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಬೀಳ್ಕೊಡುಗೆ ಸಂದರ್ಭದಲ್ಲಿ ಬೇಸರ ವ್ಯಕ್ತಪಡಿಸಿದರು. ನಾನು ಈ ಶಾಲೆಗೆ ಬಂದು ಸುಮಾರು 12 ವರ್ಷ ಆಯಿತು. ಈ ಶಾಲೆಯನ್ನ ನಾನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಶಾಲೆ. ನಾನು ಗಣಿತದಲ್ಲಿ 100% ಎಂಟು ವರ್ಷಗಳ ಕಾಲ ನಾನು ತಗೊಬಂದಿರೋ ಅಂಥ ಒಂದು ಹೆಗ್ಗಳಿಕೆ ನಂದು. ನಾನು ಇಲ್ಲಿ ಬಂದ ಮೇಲೆ 5 ವರ್ಷಗಳ ಕಾಲ ನಾನು ಮುಖ್ಯ ಶಿಕ್ಷಕಿಯ ಕೆಲಸ ಮಾಡಿದೆ. ನನ್ನ ಜೊತೆ ಸಾಥ್ ಕೊಟ್ಟಂಥ ನನ್ನ ಕೊಲೀಗ್ಸು ತುಂಬ ಚೆನ್ನಾಗಿ ನನಗೆ ಸಹಕಾರ ನೀಡಿದ್ದಾರೆ. ಇವತ್ತೊಂದು ಕಾರ್ಯಕ್ರಮ ನಮ್ಮದಿಲ್ಲಿ ಬೀಳ್ಕೊಡುಗೆ ಶುಭ ಸಮಾರಂಭ. ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತಹ ರಾಜ್ಕುಮಾರ್ ಬಳೆಗಾರ್, ಸುನೀಲ್ ಕುಮಾರ್, ಶಾಂತಪ್ಪ ಮತ್ತು ಹೇಮಂತ್ ಚಂದ್ರ ಹೇಮಂತ್ ಅಂತ ಹೇಳಿ 4 ಜನಕ್ಕೆ ಇಲ್ಲಿ ಬೀಳ್ಕೊಡುಗೆ ಶುಭ ಸಮಾರಂಭ. ನಿಜಕ್ಕೆ ಹೇಳಬೇಕು ಅಂತಂದರೆ ನಾವು ಇಲ್ಲಿ ಒಂದು ಮನೆಯವರಿದ್ದಾಗೆ ಇದ್ವಿ. ಅಷ್ಟು ಚೆನ್ನಾಗಿ ನಾವು ಶಿಕ್ಷಕರು ಹೊಂದ್ಕೊಂಡು ಕೆಲಸ ಮಾಡಿದ್ದೀವಿ. ಈ ಒಂದು ಶಾಲೆ ಉತ್ತಮ ಪರ್ಸೆಂಟೇಜನ್ನು ಈ ಶಾಲೆ ಕೊಡ್ತಾ ಇದೆ ವರ್ಷ ವರ್ಷ. ಅಂದರೆ ಶಿಕ್ಷಕರ ಪ್ರಯತ್ನ ಅಷ್ಟು ಇದೆ. ಇಲ್ಲಿ ಬರೋಂಥ ಮಕ್ಕಳೆಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು. ಇವರಿಗೆ ನಾವು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಹಾಕಿ ನಾವು ಉತ್ತಮ ಫಲಿತಾಂಶ ಕೊಡೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಮತ್ತು ಸ್ಪೋರ್ಟ್ಸಲ್ಲೂ ಇಲ್ಲಿ ಈ ಶಾಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಒಂದು ಉತ್ತಮವಾದಂಥ ಒಂದು ಹೆಸರನ್ನು ಪಡ್ಕೊಂಡಿದೆ. ಇವತ್ತಿನ ಒಂದು ಈ ಕಾರ್ಯಕ್ರಮ, ಒಂದು ಬೀಳ್ಕೊಡುಗೆ ಶುಭ ಸಮಾರಂಭ, ಇಲ್ಲಿ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ರಾಜ್ಕುಮಾರ್ ಬಳಿಗಾರ್, ಸುನೀಲ್ ಕುಮಾರ್, ಶಾಂತಪ್ಪ ಅವರ ಒಂದು ಊರ ಕಡೆ ಹೋಗ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚಿನ ವರ್ಷ ಈ ಶಾಲೆಯಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಾಗ್ತಾ ಇತ್ತು. ನಿಜ ತುಂಬ ನನಗೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಾವು ಶಾಂತಪ್ಪ, ಸುನೀಲ್ ಅಷ್ಟು ಚೆನ್ನಾಗಿ ನಾವು ಆತ್ಮೀಯತೆಯಿಂದ ಇದ್ವಿ. ನನಗೆ ಅವ್ರು ಹೋಗೋದು ಭಾರಿ ಬೇಜಾರಾಗುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೈ ಜೋಡಿಸ್ತಾ ಇದ್ದರು. ಸುನೀಲ್ ಪಾಠದ ವಿಷಯವಾಗಲಿ ಉತ್ತಮವಾದಂಥ ಶಿಕ್ಷಕ, ಶಾಂತಪ್ಪನೂ ಅಷ್ಟೇ ಸ್ಪೋರ್ಟ್ಸಲ್ಲೂ ಭಾರಿ ಚೆನ್ನಾಗಿ ಇಂಟ್ರೆಸ್ಟ್ ವಹಿಸಿ ಕೆಲಸ ಮಾಡ್ತಾಯಿದ್ರು. ಅವರು ಹೋಗೋಂಥದ್ದು ತುಂಬ ನನಗೆ ಬೇಸರ. ಇರಲಿ, ಅವರು ಉತ್ತಮವಾದಂಥ 16 ವರ್ಷಗಳ ಕಾಲ ಈ ಶಾಲೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ನಾವು ಪ್ರತಿನಿತ್ಯ ನೆನಪು ಮಾಡ್ಕೋಬೇಕು. ಇನ್ನೂ ಅವರು ಇಲ್ಲಿ ಇದ್ದಿದ್ದರೆ ಭಾರಿ ಚೆನ್ನಾಗಿ ಮಕ್ಕಳಿಗೂ ಅನುಕೂಲ ಆಗ್ತಾ ಇತ್ತು. ಹಾಗೆ ಶಾಲೆನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಸರು ಮಾಡ್ಬೋದಿತ್ತು ಅಂತ ಅನಿಸ್ತಾ ಇದೆ. ಆದರೆ ಅವರು ಹೋಗಲೇಬೇಕಾಗಿದೆ. ಅವರ ಒಂದು ಅವರನ್ನು ನಾವು ಬೀಳ್ಕೊಡಲೇಬೇಕು. ಅವರು ಬೇರೆ ಬೇರೆ ಶಾಲೆಗೆ ಹೋಗಿ ಎಲ್ಲೂ ಸಹ ಉತ್ತಮ ರೀತಿಯಲ್ಲಿ ಸೇವೆ ಮಾಡಲಿ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಸಹ ಅವರು ನಮಗೆ ಕೈ ಜೋಡಿಸ್ತಾ ಇದ್ದರು. ಹಾಗಾಗಿ ನಾವು ಅವರನ್ನು ಎಂದೂ ಜೀವನದಲ್ಲಿ ಮರೀಲಿಕ್ಕಾಗೋದಿಲ್ಲ. ಅವರಿಗೆ ಅವರ ಒಂದು ನೆನಪಲ್ಲಿ ನಾವು ಈ ಒಂದು ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಈ ಶಾಲೆ ಇನ್ನೂ ಸಹ ಅವ್ರು ಹೋದರು ಅಂಥೇಳಿ ನಾವು ಯಾವುದೇ ಕೊರತೆಯನ್ನು ಮಾಡೋದಿಲ್ಲ. ಎಲ್ಲ ಇಷ್ಟ ತನಕ ಹೇಗೆ ನಡೀತಾ ಇತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಶಾಲೆ ಉತ್ತಮವಾದಂಥ ಫಲಿತಾಂಶ ತಂದು ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಒಂದು ಖ್ಯಾತಿನ ಪಡೆಯೋದ್ರಲ್ಲಿ ನಮ್ಮ ಒಂದು ಸಹಕಾರ ಇದೆ. ಎಲ್ಲದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಸೇರ್ಕೊಂಡು ನಾವು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಶಾಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಪಥದಲ್ಲಿ ಹೋಗಲಿಕ್ಕೆ ನಾವು ಹೆಚ್ಚಿನ ರೀತಿಯ ಶ್ರಮ ಪಡ್ತೀವಿ. ಈ ಒಂದು ಗಬ್ಗಲ್ ಶಾಲೆ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಹೆಚ್ಚು ಹೆಸರುವಾಸಿ. ಯಾಕೆ ಅಂತ ಹೇಳಿದ್ರೆ ಉತ್ತಮ ಫಲಿತಾಂಶನೂ ಇದೆ, ಹಾಗೆ ಉತ್ತಮ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸಲ್ಲೂ ಸಹ ಇಲ್ಲಿ ಏನು ಕೊರತೆ ಇಲ್ಲ. ಊರಿನವರು ತುಂಬ ಚೆನ್ನಾಗಿ ಎಸ್ಟಿಎಂಸಿ ಎಲ್ಲ ಊರಿನ ಗ್ರಾಮಸ್ಥರು ಭಾರಿ ಚೆನ್ನಾಗಿ ನಮಗೆ ಸಾಥ್ ಕೊಡ್ತಾರೆ. ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವರು ನಮ್ಮ ಜೊತೆ ಕೈ ಜೋಡಿಸಿ ಇವ್ರು ಮಾತ್ರ ಮಾಡಲಿ ಅಂತ ಬಿಡಲ್ಲ.
ನಮ್ಮ ಜೊತೆ ಯಾವುದೇ ಕಾರ್ಯಕ್ರಮ ಆಗಿರಲಿ, ಇಲ್ಲಿ ಫೀಲ್ಡಲ್ಲಿ ಗಣಪತಿ ಫಂಕ್ಷನ್ ಮಾಡ್ತಾರೆ, ಅಲ್ಲಿ ಏನಾದರೂ ಹೆಚ್ಚಿನ ರೀತಿಯಲ್ಲಿ ಫಂಡ್ ಕಲೆಕ್ಟ್ ಆದರೆ ನಮಗೆ ಉಳಿದಿರೋಂಥ ಫಂಡಲ್ಲಿ ನಮ್ಮ ಶಾಲೆಗೆ ಏನಾದ್ರು ಗಿಫ್ಟನ್ನು ಕೊಡ್ತಾರೆ ವರ್ಷ ವರ್ಷ. ಹಾಗಾಗಿ ಅವರ ಒಂದು ಸಹಕಾರ ತುಂಬ ಚೆನ್ನಾಗಿದೆ. ಶಾಲೆ ತುಂಬ ಚೆನ್ನಾಗಿದೆ. ನಿಜಕ್ಕೂ ಹೇಳಬೇಕು ಅಂದರೆ ನಂದು ಇನ್ನೂ 10 ವರ್ಷ ಸರ್ವಿಸ್ ಇದೆ. ಆ ಸರ್ವಿಸನ್ನು ನಾನು ಇಲ್ಲೇ ಕೊನೆಗೊಳಿಸ್ತೀನೇನೋ ಅಂತ ಅನಿಸುತ್ತೆ. ನನಗೆ ಒಂದು ರೀತಿ ಊರು ಮನೆ ಶಾಲೆ ಇದ್ದಾಗೆ ಇದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕೊರತೆ ಆಗಬಾರ್ದು. ಆ ಎಲ್ಲ ಕೊರತೆಗಳಾದರೂ ಸಹ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಪ್ರಗತಿಯತ್ತ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಹಾಗೂ ನಮ್ಮ ಆತ್ಮೀಯರಾದ ಮುನಿಯಂಡಿಯರವರೇ, ಮೂರ್ತಿಯರವರೇ, ಆನಂದ ವೀರಪ್ಪ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕಿಯರಂತ ಸಿಂಹಸ ಮೇಡಮ್ರವರೇ ಹಾಗೂ ನನ್ನ ಆತ್ಮೀಯ ಶಿಕ್ಷಕ ಸಿಬ್ಬಂದಿ ಬರುವಂಥ ಶಶಿಕಲಾ ಮೇಡಮ್ರವರೇ, ನಾರಾಯಣ ಮೇಡಮ್ ಹಾಗೂ ಈ ಊರಿನ ಎಲ್ಲ ಪೋಷಕರು, ನನ್ನ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಗ್ರಾಮಸ್ಥರೇ, ನಾನು 2012 ಸೆಪ್ಟೆಂಬರ್ 17 ಈ ಶಾಲೆಗೆ ಬಂದಿದ್ದು. ನಾನು ಮೊದಲು ಕನ್ಸಿಗೆ ಫೋನ್ ಮಾಡಿದಾಗ ಫಸ್ಟ್ ಫೋನ್ ಮಾಡಿದೆ ಶಾಂತಪ್ಪರಿಗೆ, ಅಂದರೆ ನನಗೆ ಸಿಕ್ಕಿದ ನಂಬರು ಸಿಲ್ವಮ್ ಅಂತ ಇದ್ರು. ಅವಾಗ ಅವ್ರ ನಂಬರ್ ಯಾರಾದರೂ ಕಲೆಕ್ಟ್ ಕೊಟ್ಟು ಕಲೆಕ್ಟ್ ಮಾಡಿಕೊಟ್ರು, ಅವರಿಂದ ಶಾಂತಪ್ಪ ನಂಬರ್ ಕೊಟ್ಟರು. ಅವ್ರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ನಾನು ಪೊಲೀಸ್ ಇಲಾಖೆಯಿಂದ ಬರ್ತಾಯಿದ್ದೀನಿ, ನನಗೆ ಹೆಡ್ ಮಾಸ್ಟರ್ ಕೆಲಸ ಅಂತೂ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಬರ್ತಾ ಇರೋದು, ಗಬ್ಬಲಲ್ಲಿ ಚಿಕ್ಕಮಟ್ಟಿಗಳನ್ನು ಕಳಸ ಖಾಲಿ ಇತ್ತು, ಕಳಸ ತಗೋಬೇಕಾಯಿತು, ಕಳಸ ನಮ್ಗೆ ಇನ್ನು ಮುಂದೆ ನೂರು ತಗೊಂಬಿಟ್ರು ಗಾವಂಕರ್ ಅಂತ. ಇದೊಂದು ಸಿಕ್ಕಿದೆ ಸರ್, ಬರ್ತೀವಿ, ಹೇಗಿದೆ ಗೊತ್ತಿಲ್ಲ ಸರ್ ಶಾಲೆ ಅಂದೆ. ಇವರು ಸರ್ ಬನ್ನಿ ಸರ್ ಚೆನ್ನಾಗಿದೆ ಬನ್ನಿ ಸರ್ ಅಂದರು. ಏನು ಸ್ವಲ್ಪ ಎಲ್ಲ ಫ್ರೆಂಡ್ ಚೆನ್ನಾಗಿ 160 ಇತ್ತವಾಗ ನಾನು ಬಂದಾಗ ಚೆನ್ನಾಗಿತ್ತು. ನಾ ಇನ್ನೂ ಸಹ ಬಂದೆ, ಬಂದು ಅಲ್ಲಿಂದ ಬಂದು ಮೂಡಿಗೆರೆ ಬಂದು ಮೂಡಿಗೆರೆಯಿಂದ 44 ಕಿಲೋಮೀಟರ್ ಸುಸ್ತಾಗ್ಬಿಟ್ಟೆ. ಸುಸ್ತಾಗಿ ರಿಪೋರ್ಟ್ ಪಡಕ್ಕೆ ಬರ ಮಾರನೇ ದಿವಸ ಸುಸ್ತಾಗಿ ಇಲ್ಲಿ ವಾಮಿಟ್ ಮಾಡಿಬಿಟ್ಟೆ. ಇಲ್ಲಿ ಹೋದೆ, ಅವ್ರು ನವೀನ್ ಭಂಡಾರಿ ಸಿಕ್ಕಿರಿ ಇಲ್ಲಿ, ಯಾರು ಸರ್ ನೀವು, ನಾನು ಹೆಡ್ ಮಾಸ್ಟ್ರು ಇಲ್ಲಿ ಜಾಯ್ನ್ ಆಗಿ ಬಂದೀನಿ, ಬನ್ನಿ ಸರ್ ನಮ್ಮ ಮನೆಗೆ ಅಂತ ಕರ್ಕೊಂಡಾಗ ಅಲ್ಲಿ ಪಾಪ ಅವ್ರ ಮೇಲೆ ಪ್ರೆಷಪ್ ಆದೆ ನವೀನ್ ಭಂಡಾರಿ ಮನೆಯಲ್ಲಿ. ಮತ್ತು ಬೆಳಗ್ಗೆ ಬಂದೆ ರಿಪೋರ್ಟ್ ಮಾಡಿ, ಶಾಂತ್ ಕುಮಾರಿ ನಾಳೆ ಪಾಪ ನಾಳೆ ರಿಟೈರ್ಡ್ ಅವರು ಇಲ್ಲಿಗೆ, ಅವರು 60 ವರ್ಷ ಪಾಪ ಒಳ್ಳೆ ವರ್ಕರ್, ನನಗೆ ಹೆಡ್ ಮಾಸ್ಟರ್ ಕೆಲಸ ಬರೀ ರೆಕಾರ್ಡ್ಸ್ ಎಲ್ಲ ಕಲಿಸಿದ್ದೆ ಶಾಂತ್ ಕುಮಾರಿ ಮೇಡಮ್, ಅವರು ಕೂಡ ಮರೆಯಂಗಿಲ್ಲ, ಯಾಕೆ ನಾಳೆ ಅವ್ರು ರಿಟೈರ್ಡ್ ಇದೆ. ಅವರು ಶಾಂತ್ ಕುಮಾರಿ ಪಾಪ ಒಳ್ಳೆಯ ಆತ್ಮೀಯರು. ಆವಾಗ ಶಾಂತ್ ಕುಮಾರಿ ಮೇಡಮ್ ಅಷ್ಟು ಒಳ್ಳೆಯ ಸರ್, ಒಳ್ಳೆ ಮಗುನ ಥರ ನೋಡ್ಕೊಂತ ಇದ್ರು ಯಾವಾಗಲೂ. ಏನು ಸರ್ ಏನು ಬರ್ಕೊಡು ಸರ್, ಏನು ಅಡ್ಮಿಷನ್ ನಾನು ಇರೋವರು ಕೂಡ ಅಡ್ಮಿಷನ್ ಇಷ್ಟು ಅವ್ರದ್ದು ಇರೋದು ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಬರ್ತಿದ್ದಾರೆ. ಆಮೇಲೆ ಶಶಿಕಲಾ ಮೇಡಮ್ ಅವತ್ತು ನಾನು ರಿಪೋರ್ಟ್ ಮಾಡಿದ್ರು ಇರಲಿಲ್ಲ, ಅವ್ರು ರಜೆ ಹಾಕಿದ್ರು. ನಂತರ ಶಾಂತಪ್ಪ ನಾನು ಸ್ವಲ್ಪ ಗಡ್ಸಾಗೆ ಬಂದೆ, ಅಂದರೆ ಸ್ವಲ್ಪ ಕೇಳ್ಕೊಟ್ಟಿದ್ರು ಹೇಗಿರ್ಬೇಕು ಹೆಡ್ ಮಾಸ್ಟರ್ ಕೆಲಸ ಅಂತ ಬಂದೆ. ಯಾರೂ ಇರಲ್ಲ, ಶಾಂತಪ್ಪ ಬಳಿಗೆ ಅವ್ರ ಒಬ್ಬರು ಕ್ಲಾಸ್ ಆಡಿದ್ರು ಅಷ್ಟೇ, ಯಾರು ಕೂಡ ಇಲ್ಲ. ಶಾಂತ್ ಕುಮಾರಿ ಒಬ್ಬರು 11 ಗಂಟೆಗೆ ಬಂದರು, ಗೊತ್ತಿದ್ದಾಗೆ ಇಲ್ಲರಿ ಎಲ್ಲೋರು ಎಲ್ಲ ಅಂತೇಳಿ ಎಲ್ಲರಿಗೂ ಸೀಲ್ ಹಾಕ್ಬಿಟ್ಟೆ. ಮತ್ತೆ ಎಲ್ಲರಿಗೂ ಹಾಕಿ ಅವರು ಏನು ಫೋನ್ ಮಾಡಿ ಕರೆಸಿದ್ರು ಅವಾಗ ಎಲ್ಲರಿಗೂ, ಎಲ್ಲರೂ ಬನ್ನಿ ಬನ್ನಿ, ಯಾರು ಅಟ್ಮಾಸ್ ಭಾಳ ಇಷ್ಟ ಬಂದರೆ ಅಂತ. ಆದ್ರೆ ನಾನು ಆ ಥರ ಇರಲಿಲ್ಲ, ಯಾಕೆ ಪ್ರತಿಯಿಂದ ನಾನು ಹೇಗಿರಬೇಕು ಅಂತ ನಾನು ಸ್ವಲ್ಪ ಕಲ್ತು ಬಂದಿದ್ದೆ, ಅಂದರೆ ಹೇಗಿರಲ್ಲ ಆ ಥರ ರೂಲ್ಸ್ ಇತ್ತು. ಅದೇ ಥರ ಬಂದೆ, ಮಕ್ಕಳಿಗೆಲ್ಲ ಹೇಳಿದೆ ನಾನು ಪೊಲೀಸ್ ಇಲಾಖೆಯಿಂದ ಬರ್ತಾಯಿದ್ದೀನಿ, ಆದರೆ ನೀವು ಯಾರು ಭಯಪಡಬೇಡಿ ಅಂತ. ಅಲ್ಲಿ ಬರ್ತೀನಿ, ಬರ್ತಿದ್ದಂಗೆ ಇಂಗ್ಲೀಷ್ ಮಾಡೋರು ಯಾರು ಇಲ್ಲ ಇಲ್ಲಿ ಸಬ್ಜೆಕ್ಟ್. ಶೌಕತ್ ಅಂತ ಇದ್ದರು ಪಾಪ ಅವರು, ನಮ್ಮ ಆತ್ಮೀಯರು ಅವರು ಕೂಡ ಶೌಕತ್ತು, ಶೌಕತ್ ಸೇರಿದ್ರು ಸರ್ ನಾವು ಇದೀವಿ ಬಿಡಿ ಸರ್ ಹೆದರಬೇಡಿ ನೀವು ಅಂತ. ಇಂಗ್ಲೀಷ್ ಅವರು 9th ಈಗ 10th ಇಂಗ್ಲೀಷ್ ನಾನು ಮಾಡ್ತೀನಿ, 9th ನೀವು ಮಾಡ್ಕೊಳಿ ಸರ್ ಅಂತ ಹೇಳಿದ್ರು. ಅವಾಗ ನಾನು ಕೂಡ ಒಂದು ಬೆನಿಫಿಟ್ ಆಗಿದೆ ಕಲಿಯೋಕ್ಕೆ, ನಾನು ಇಂಗ್ಲೀಷ್ ಕಲ್ತಿದ್ದೆ 2 ವರ್ಷ, ನಾನು ಕೂಡ ಇಂಗ್ಲೀಷ್ ಟೀಚ್ ಮಾಡಿದೆ ಇಲ್ಲಿ, ಒಳ್ಳೆ ಇಂಗ್ಲೀಷನ್ನು ಕಲ್ತಿದ್ದು ಒಳ್ಳೆಯದಾಗಿದೆ, ಯಾಕೆ ನಾನು ಪಾಠ ಇರಲೇ ಇಲ್ಲ. ಆವಾಗ ಅವರಿಂದ ಇಂಗ್ಲೀಷನ್ನ ಕಲಿತೆ. ಆನಂತರ ಶಾಂತಪ್ಪ ಅವರು ಪ್ರತಿ ಸಲ ಯಾವುದೇ ಒಂದು ಬೋರ್ಡ್ ಬರೀಲಿ, ಇಲ್ಲರ ಮಕ್ಕಳು ಮನೆ ಭೇಟಿ ಕೊಡಬೇಕು ಅಂದರೆ ಶಾಂತಪ್ಪರೇ, ಯಾಕಂದ್ರೆ ಬೈಕು ಅವ್ರು ನಾವೇ ಅವ್ರಿಗೆ ಪರಿಚಯ ಇದ್ದಿಲ್ಲ ಎಲ್ಲ, ಯಾರ ಮನೆಗೆ ಹೋದ್ರು ಶಾಂತಪ್ಪ ಸರ್ನೇ ಕರ್ಕೊಂಡು ಹೋಗಿದ್ದೆ. ಯಾರು ಶಾಲೆ ಬಿಟ್ಟ ಹೋಗೋದ್ರೆ ಸೀದಾ ಮನೆ ಹೋಗ್ತೀವಿ, ಹೋಗೋದೇ ಕೆಲಸ ಕರ್ಕೊಂಡು ಇನ್ನು ದಿನ ಯಾರು ಮಗು ಕೂಡ ಬಿಟ್ಟಿರಲಿಲ್ಲ ಶಾಲೆಗೆ, ಎಲ್ಲರೂ ಕೂಡ ಕಡ್ಡಾಯ ಬರಬೇಕಾಗಿತ್ತು, ಬರ್ತಾ ಇದ್ರು. ಆನಂತರ ಯಾವುದೇ ಒಂದು ಕಂಪ್ಯೂಟರ್ ವರ್ಕು ಅಂದರೆ ಆ ಟೈಮಲ್ಲಿ ಕಂಪ್ಯೂಟ್ರು ಮೇಲಿತ್ತು, ಅಂದರೆ ಪ್ರೈಮರಿ ಶಿಕ್ಷಣಲ್ಲಿತ್ತು. ಅದನ್ನು ಶಿವರಾಜೇಗೌಡರು ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರು ಸುಮಿತ್ರವರಾಗಿದ್ದರು. ಬಹಳ ಸರ್ ಇಲ್ಲಿ ಹೈಸ್ಕೂಲಿಗೆ ಶಿಫ್ಟ್ ಮಾಡೋಕ್ಕೂ ಬಹಳ ಅದೇ ನಮ್ಮ ಬೇಡಿಕೆ, ಪಂಚಾಯತಿಗೆ ಹೋದ್ರೆ ಅದೇ ಬೇಡಿಕೆ, ಕಂಪ್ಯೂಟರ್ ಸಪ್ರೇಟ್ ಮಾಡಿಕೊಡಿ. ಅವ್ರು ನೋಡಿದರೆ ಲೆಟ್ರು ಪದೇ ಪದೇ ಲೆಟ್ರ್ ಹಾಕ್ಸೋರು, ಮಲ್ಲೇಶ್ ಅವರು ಇದ್ದರು, ಅವಾಗ ಗುರುಸ್ವಾಮಿ ಎಲ್ಲ ಇದ್ದರು. ಅವಾಗ ನಾವು ಆಗಲ್ಲ ಕಷ್ಟ ಇದೆ ಅಂತ ಹೇಳಿ ಸುಮಿತ್ರವ್ರು ಪಾಪ ಭಾಳ ಭಾಳ ಹೇಳ್ಕೊಟ್ರು. ಅಂದರೆ ಆ ಕುಡಿಯೋ ನೀರು ಕೂಡ ಭಾಳ ಸಮಸ್ಯೆ ಆಗ್ತಿತ್ತು, ಕುಡಿಯೋ ನೀರು ಸಮಸ್ಯೆಯಲ್ಲಿ ಈರಪ್ಪರು ಬಹಳ ಸಹಕಾರ ಕೊಟ್ಟರು. ಯಾಕೆಂದರೆ ನಾನು ಯಾವಾಗಲೂ ಈರಪ್ಪರಿಗೆ ಫೋನ್ ಮಾಡ್ತಾ ಇದ್ದೆ, ಸರ್ ಕುಡಿಯೋ ನೀರು ಅಲ್ಲಿಂದ ಡೌನ್ ಬಂದರೆ ಭಾಳ ಕಷ್ಟ ಆಗುತ್ತೆ, ಅದಕ್ಕೆ ಇಲ್ಲೇ ಒಂದು ಟ್ಯಾಂಕ್ ಮಾಡಿಕೊಡಿ ಅಂತ ಹೇಳಿ ಅವಾಗ ಸುಮಿತ್ರ ಅವರು ಭಾಳ ಮುತುವರ್ಜಿ ವಹಿಸಿ ಇಲ್ಲಿ 2 ಟ್ಯಾಂಕನ್ನು, ಅಂದರೆ ಇಡೀ ನಮ್ಮ ಮೂಡೆ ತಾಲೂಕು ಎಲ್ಲಿ ನೀರು ಪ್ರಾಬ್ಲಮ್ ಇಲ್ಲ, ನಮ್ಮ ಮಗು ಈ ಗಬ್ಬಲಲ್ಲಿ ಶಾಲೆಯಲ್ಲಿ ಪ್ರಾಬ್ಲಮ್ ಆಗದೇ ಇಲ್ಲ. ಯಾಕೆಂದರೆ ಒಳ್ಳೆ ಒಳ್ಳೆ ಟ್ಯಾಂಕ್ ನೀರು, ಕುಡಿಯೋ ನೀರು ಒಳ್ಳೆ ಇದೆ ಇಲ್ಲಿ, ಅದಕ್ಕೆ ಒಳ್ಳೆಯ ಸಹಕಾರವನ್ನು ಕೊಟ್ಟರು. ಹೀಗೆ ಶಾಂತಪ್ಪ ಮತ್ತು ವರ್ಗು ಸುನೀಲ್ ಕೂಡ ಇಂಗ್ಲೀಷು
ಅವಾಗ ನೈನ್ತ್ ಇಂಗ್ಲಿಷ್ ಅವರಿಗೆ ಕೊಟ್ಟೆ ಸುನಿಲ್ಗೆ, ಸರ್ ನೀವು ನೈನ್ತ್ ಇಂಗ್ಲಿಷ್ ಮಾಡ್ತಾ ಇದ್ದೀರಿ ಅಂತ. ಏಟ್ ನೈನ್ತ್ ಇಂಗ್ಲಿಷ್ ಅವರು ಪಾಠ ಮಾಡ್ತಾ ಇದ್ರು ಅನಂತರ ಪ್ರತಿಯೊಂದು ಅವರೆಲ್ಲ ಸೂಕ್ಷ್ಮ ಸ್ವಭಾವ ಸುನಿಲ್ ಯಾರ ಹತ್ರ ಕೂಡ ಮಾತಾಡ್ತಿರ್ಲಿಲ್ಲ. ಅವ್ರ ಕೆಲಸ ಆಯ್ತು ಅಷ್ಟಾಯ್ತು ಏನಾರ ಇದ್ರೆ ಜೊತೆಲಿ ಎಲ್ಲ ಎಲ್ಲೇ ಅವರು ನಾವ್ ಯಾವ್ದೇ ರೀತಿ ಒಂದ್ ದಿವಸ ಒಂದು ಗಲಾಟೆ ಮಾಡ್ಕೊಂಡಿಲ್ಲ. ಅವ್ರ ಸ್ಟಾಫ್ ಇದೆ ಒಂದು ಮೆಮೋನು ಕೂಡ ನಾನು ಇರೋದಿರೋ ಒಂದು ಮೆಮೋನು ಕೂಡ ಮೆಮೋ ಬುಕ್ಕೇ ಇಲ್ಲ ಶಿಕ್ಷಕರಿಗೆ ಅಂತ ಮೆಮೋನೇ ಹಾಕಿಲ್ಲ. ಈಗಲೂ ಕೂಡ ಅಷ್ಟೇ, ನಾನು ಯಾವತ್ತೂ ಕೂಡ ಮೆಮೋ ಹಾಕಿಲ್ಲ. ಯಾವುದೇ ಕೆಲಸ ನಾನು ಮೀಟಿಂಗ್ ಅಂತೂ ಕೂಡ ಸ್ಟಾಫ್ ಮೀಟಿಂಗ್ ಅಂತೂ ಕೂಡ ಯಾವತ್ತೂ ಕೂಡ ಮಾಡಿಲ್ಲ. ಯಾಕೆಂದ್ರೆ ನಾನು ಊಟ ಮಾಡ್ಬೇಕಂದ್ರೆ ಹೇಳ್ತಿದ್ದೆ ಇಂಥ ಕೆಲಸ ಸರ್ ನಿಮ್ದು, ಇಂಥ ಕೆಲಸ ನೀವು ಮಾಡೋದು ಬಂದ್ರೆ ಆ ಥರ ಸಹಕಾರ ಕೊಟ್ಟರು. ಯಾಕೆಂದ್ರೆ ನಾನು ಕೆಲಸವನ್ನು ಕಲಿತಿದ್ದೆ ಇಲ್ಲಿಂದಲೇ ಗಬ್ಬಲಿಂದಲೇ, ಯಾಕೆ ಹೇಗಿರ್ಬೇಕು ಹೆಡ್ ಮಾಡ್ತದೆ ಅಂತ. ಪ್ರತಿಯೊಂದು ಕೂಡ ರೆಕಾರ್ಡ್ಸ್ ಆಗಿ ಅಪ್ಡೇಟ್ ಆಗಲಿ, ಶಾಂತಪ್ಪರಿಗೆ ಬಿಸಿ ಊಟ ಕೊಟ್ಟಿದ್ದೆ, ಶ್ರೀಕಲಿ ಮೇಡಮ್ ಬರೋರು ಅವರು ನನ್ನ ಹತ್ರ ಸರ್ ಇದ್ಯಾಕೆ ಬಂದ್ರಿ ಸರ್ ನೀವು ಅಲ್ಲಿ ಬಾ ಬಯಸಿದ್ದೆ ಬಿಟ್ಟು ಹೀಗೆ ಅನ್ನೋರು. ಅದಕ್ಕೆ ಮೇಡಮ್ ಏನ್ ಮಾಡೋದು ನನ್ನ ಹತ್ರ ನಾ ಎಲ್ಲಿದ್ದೆ ಅಲ್ಲಿ ಬರ್ತೀವಿ ಮೇಡಮ್ ಇಲ್ಲಿ ಮೇಡಮ್ ಅಂತೂ ಆಟ್ಲಿ ಒಳ್ಳೆಯವರು ಅವರು ಹೊರಗೆ ಜೋರಿದ್ರು ಕೂಡ ಅವರು ಆತ್ಮ ಇಷ್ಟ ಸಹಿ ಫೋನ್ ಮಾಡಿದ್ರು ಪಾಪ. ಯಾಕೆಂದ್ರೆ ಸರ್ ನಾನು ದೇವ್ರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.